ನಮಸ್ಕಾರ ವೀಕ್ಷಕರೇ, ಸುಲಭ ಗಣಿತ ಚಾನೆಲ್ಗೆ ಸ್ವಾಗತ. ಇಂದು ನಾನು 9ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಅಧ್ಯಾಯ 5 ತ್ರಿಭುಜಗಳು ಅಭ್ಯಾಸ 5.2 ಪ್ರಶ್ನೆ ಸಂಖ್ಯೆ 7 ಕ್ಕೆ ವಿವರಣೆ ಕೊಡ್ತಾ ಇದ್ದೀನಿ. ನೋಡಿ, ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ ಅಂತ ಹೇಳ್ತಾ ಇದ್ದಾರೆ, ಕೊಟ್ಟಿಲ್ಲ. ನಾನು ಏನು ಮಾಡ್ತೀನಿ ಅಂದರೆ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜವನ್ನು ಹೇಳ್ಕೊಳ್ತೀನಿ. ಈ ಎ ಬಿ ಸಿ ಲಂಬಕೋನ ತ್ರಿಭುಜದಲ್ಲಿ ಕೋನ ಎ ಸಮನಾಗಿದೆ 90 ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ಇಲ್ಲಿ ಎ ಬಿ ಸಮನಾಗಿದೆ ಎ ಸಿ ಅಂತ ಹೇಳ್ತಾ ಇದ್ದಾರೆ. ಎ ಬಿ ಮತ್ತು ಎ ಸಿಗಳು ಸಮನಾಗಿವೆ. ಸೊ ಹಾಗಾದರೆ ಬಿ ಮತ್ತು ಸಿಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಕೋನ ಎ ಸಮನಾಗಿದೆ 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಎ ಬಿ ಸಮನಾಗಿದೆ ಎ ಸಿ ಅಂತ ಕೂಡ ಕೊಟ್ಟಿದ್ದಾರೆ. ಎ ಬಿ ಸಮನಾಗಿದೆ ಎ ಸಿ ಅಂತಂದರೆ ಬಾಹುಗಳು ಸಮನಾಗಿದ್ದಾಗ ಅದಕ್ಕೆ ಅಭಿಮುಖವಾಗಿರತಕ್ಕಂತಹ ಕೋನಗಳು ಕೂಡ ಸಮನಾಗಿ ಇರ್ತವೆ. ಸೊ ಎ ಬಿಯ ಒಂದು ಅಭಿಮುಖ ಕೋನ ಎ ಸಿ, ಎ ಸಿಯ ಒಂದು ಅಭಿಮುಖ ಕೋನ ಎ ಬಿ ಸಿ ಅಂತ ಹೇಳ್ಬೋದು. ಅಂತಂದರೆ ಅಭಿಮುಖ ಅಥವಾ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಅಂತ ಹೇಳಬಹುದು. ಹೌದಾ? ಸೊ ಇವೆರಡು ಈಕ್ವಲ್ ಆಗಿವೆ. ಸೊ ಹಾಗಾಗಿ ನೋಡಿ, ಕೋನ ಎ ಕೋನ ಬಿ ಪ್ಲಸ್ ಕೋನ ಸಿ ಸಮನಾಗಿದೆ 180 ಡಿಗ್ರಿ ಅಂತ ಆಯಿತು. ಯಾಕೆಂತಂದರೆ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಸಮನಾಗಿರುತ್ತೆ. ಅಂದರೆ ಎ ಸಮನಾಗಿದೆ 90 ಡಿಗ್ರಿ, ಇಲ್ಲಿ ನೋಡಿ ಕೋನ ಬಿ ಸಮನಾಗಿದೆ ಕೋನ ಬಿ ಅಂತ ಬರ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಕೋನ ಸಿ ಮತ್ತು ಕೋನ ಬಿ ಎರಡು ಸಮನಾಗಿವೆ. ಯಾಕೆಂತಂದರೆ ಇದು ಇದು ಬಾಹುಗಳು ಸಮನಾಗಿದ್ದಾಗ ಅದರ ಅಭಿಮುಖ ಕೋನಗಳು ಕೂಡ ಸಮನಾಗಿರುತ್ತವೆ. ಬಿ ಮತ್ತು ಸಿಗಳು ಸಮನಾಗಿದ್ದಾಗ ಸಿಯನ್ನು ಬಿ ಅಂತ ಬರ್ಕೊಂಡಿದ್ದೀನಿ. ಇಲ್ಲಿ ಎರಡು ಸೈಮ್ ಬಿ ಸಮನಾಗಿದೆ 180 ಡಿಗ್ರಿ ಮೈನಸ್ 90 ಡಿಗ್ರಿ. ಸೊ ಬಿ ಸಮನಾಗಿದೆ 90 ಡಿಗ್ರಿ ಭಾಗಿಲೆ 2 45 ಡಿಗ್ರಿ ಬಂತು. ಸೊ ಆದ್ದರಿಂದ ಕೋನ ಬಿ ಮತ್ತು ಕೋನ ಸಿ ಸಮನಾಗಿದೆ 45 ಡಿಗ್ರಿ ಅಂತ ಹೇಳಬಹುದು. ಇಲ್ಲಿಗೆ ಪ್ರಶ್ನೆ ಸಂಖ್ಯೆ 7 ಮುಗಿತು. ಇನ್ನು ಪ್ರಶ್ನೆ ಸಂಖ್ಯೆ 8 ನೋಡೋಣ. ಇನ್ನು ಪ್ರಶ್ನೆ ಸಂಖ್ಯೆ 8 ಏನು ಹೇಳ್ತಾ ಇದ್ದಾರೆ ನೋಡಿ. ಸೊ ಒಂದು ಸಮಬಾಹು ತ್ರಿಭುಜದ ಪ್ರತಿ ಕೋನದ ಅಳತೆ 60 ಡಿಗ್ರಿ ಇರುತ್ತದೆ ಅಂತ ತೋರಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾನು ಒಂದು ಸಮಬಾಹು ತ್ರಿಭುಜವನ್ನು ಹೇಳ್ಕೊಳ್ತಾ ಇದ್ದೀನಿ. ನೋಡಿ, ಸಮಬಾಹು ತ್ರಿಭುಜ ಎ ಬಿ ಸಿ. ಸೊ ಇಲ್ಲಿ ಬರ್ಕೊಳ್ಳಿ, ಸಮಬಾಹು ತ್ರಿಭುಜ ಎ ಬಿ ಸಿಯಲ್ಲಿ ಸಮಬಾಹು ತ್ರಿಭುಜ ಎ ಬಿ ಸಿಯಲ್ಲಿ, ಇದು ಸಮಬಾಹು ಅಂತಂದರೆ ಎ ಬಿ ಸಮನಾಗಿದೆ, ಬಿ ಸಿ ಸಮನಾಗಿದೆ, ಎ ಸಿ ಎಲ್ಲ ಬಾಹುಗಳು ಸಮನಾಗಿ ಇರ್ತವೆ. ಸೊ ಇಲ್ಲಿ ಮೊಟ್ಟ ಮೊದಲನೇದಾಗಿ ನಾನೇನು ತೆಗೆದುಕೊಳ್ತಾ ಇದ್ದೇನೆ ಅಂತಂದರೆ ಎ ಬಿ ಮತ್ತು ಬಿ ಸಿಗಳು ಸಮನಾಗಿವೆ. ಸಾರಿ, ಎ ಬಿ ಸಮನಾಗಿದೆ ಎ ಸಿ ಅಂತ ತೆಗೆದುಕೊಳ್ತೀನಿ. ಎ ಬಿ ಮತ್ತು ಎ ಸಿಗಳು ಸಮನಾಗಿವೆ ಅಂತ ತೆಗೆದುಕೊಳ್ತೀನಿ. ಈ ಎರಡೂ ಬಾಹುಗಳು ಸಮನಾಗಿದ್ದಾಗ ಅದಕ್ಕೆ ಅಭಿಮುಖವಾಗಿರ್ತಕ್ಕಂತಹ ಕೋನಗಳು ಕೂಡ ಸಮನಾಗಿರ್ತವೆ. ಸೊ ಹಾಗಾಗಿ ಕೋನ ಎ ಸಿ ಬಿ ಸಮನಾಗಿದೆ ಕೋನ ಎ ಬಿ ಸಿ. ಏಕೆಂತಂದರೆ ಸಮಬಾಹುಗಳಿಗೆ ಅಭಿಮುಖವಾಗಿರತಕ್ಕಂಥ ಕೋನಗಳು ಕೂಡ ಸಮನಾಗಿ ಇರ್ತವೆ. ಹೌದಾ? ಸೊ ಇವಾಗ ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ ಎ ಬಿ ಮತ್ತು ಎ ಸಿ ತೆಗೆದುಕೊಂಡಿದ್ದೀನಲ್ಲ, ಇವಾಗ ಬಿ ಸಿ ಮತ್ತು ಎ ಸಿಯನ್ನು ತೆಗೆದುಕೊಳ್ತೀನಿ. ಬಿ ಸಿ ಸಮನಾಗಿದೆ ಎ ಸಿ ತೆಗೆದುಕೊಂಡಾಗ, ಇದು ಬಿ ಸಿಗೆ ಒಂದು ಅಭಿಮುಖವಾಗಿರತಕ್ಕಂತಹ ಕೋನ ಯಾವುದು ಅಂತಂದರೆ ಎ, ಅಂತಂದರೆ ಬಿ ಎ ಸಿ ಕೋನ ಬಿ ಎ ಸಿ, ಮತ್ತು ಎ ಸಿಗೆ ಅಭಿಮುಖವಾಗಿರ್ತಕ್ಕಂತಹ ಕೋನ ಎ ಬಿ ಸಿ. ಇದು ಕೂಡ ಏನಪ್ಪ ಅಂತಂದರೆ ಹೇಳ್ಬೋದು ಅಂತಂದರೆ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಕೂಡ ಸಮನಾಗಿ ಇರ್ತವೆ. ಸೊ ಆದ್ದರಿಂದ ಇವಾಗ ಇಲ್ಲಿ ನಾನೇನಂತ ತೆಗೆದುಕೊಳ್ತೀನಿ ಅಂತಂದರೆ ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಸಮನಾಗಿದೆ 180 ಡಿಗ್ರಿ ಅಂತಂದರೆ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರ್ತದೆ. ಸೊ ಹಾಗಾಗಿ ಇಲ್ಲಿ ನೋಡಿ, ಕೋನ ಎ, ಇಲ್ಲಿ ನೋಡಿ ಕೋನ ಬಿಯನ್ನು ನಾನು ಕೋನ ಎ ಅಂತೆ ಬರ್ಕೊಳ್ತೀನಿ. ಏಕೆಂದರೆ ಕೋನ ಬಿ ಮತ್ತು ಕೋನ ಎಗಳು ಸಮನಾಗಿವೆ. ಮತ್ತು ಕೋನ ಸಿಯನ್ನು ಇಲ್ಲಿ ನೋಡಿ, ಕೋನ ಸಿಯನ್ನು ಕೋನ ಬಿ ಅಂತ ಬರ್ಕೊಳ್ತೀನಿ, ಕೋನ ಬಿಯನ್ನು ಮತ್ತು ಕೋನ ಎ ಅಂತ ಬರ್ಕೊಳ್ತೀನಿ. ಏಕೆಂತಂದರೆ ಕೋನಗಳು ಸಮ ಆಗಿವೆ. ಸೊ ಹಾಗಾಗಿ
ಮೂರು ಕೋನ ಎ ಸಮನಾಗಿದೆ 180 ಡಿಗ್ರಿ, ಕೋನ ಎ ಸಮನಾಗಿದೆ 180 ಡಿಗ್ರಿ ಭಾಗಿಲೆ 3, ಸೊ ಕೋನ ಎ ಸಮನಾಗಿದೆ 60 ಡಿಗ್ರಿ ಅಂತ ಬರ್ತಾ ಇದೆ. ಸೊ ಆದ್ದರಿಂದ ಕೋನ ಎ ಸಮನಾಗಿದೆ, ಕೋನ ಬಿ ಸಮನಾಗಿದೆ, ಕೋನ ಸಿ ಸಮನಾಗಿದೆ 60 ಡಿಗ್ರಿ. ಸೊ ಪ್ರತಿ ಕೋನದ ಅಳತೆ 60 ಡಿಗ್ರಿ ಇರುವಂತೆ ತೋರಿಸಿ ಅಂತ ಹೇಳಿದ್ದಾರೆ. ಸೊ ನಾವು ಪ್ರತಿ ಕೋನದ ಅಳತೆ 60 ಡಿಗ್ರಿ ಇದೆ ಅಂತ ತೋರಿಸಿದ್ದೇವೆ. ಇಲ್ಲಿಗೆ ಪ್ರಶ್ನೆ ಸಂಖ್ಯೆ 8 ಮುಕ್ತಾಯವಾಗುತ್ತಲ್ಲದೇ ಅಭ್ಯಾಸ 5.2 ಕೂಡ ಮುಕ್ತಾಯ ಆಯಿತು. ಇನ್ನು ಅಭ್ಯಾಸ 5.3 ಉತ್ತರ ಬೇಕಾದರೆ ಮುಂದಿನ ವೀಡಿಯೋ ತನಕ ವೇಟ್ ಮಾಡಿ. ಅಲ್ಲಿವರೆಗೂ ಧನ್ಯವಾದಗಳು, ಶುಭ ದಿನ.